ಆದರೆ ಆ ಮಹಾ ಕಥೆಯಲ್ಲಿ ಜಗತ್ತಿನ ಎಲ್ಲಾ ಕಥೆಗಳು ಅಡಗಿವೆ ಅದು ಕೇವಲ ಒಂದೇ ಆದರೆ ಈ ಕಥೆಯನ್ನು ಗ್ರಾಮೀಣರಾಗಿ ಅರ್ಜುನ ಹಾಗೂ ಸುಭದ್ರಳ ಪುತ್ರನಾದ ಅಭಿಮನ್ಯುವಿನ ಕಥೆ ರಾಜಕುಮಾರಿಯಾದ ಉತ್ತರಳ ಜೊತೆಯಾಯಿತು ಅಭಿಮನ್ಯು ಶ್ರೀಕೃಷ್ಣ ಹಾಗೂ ಅರ್ಜುನನಿಂದ ಎಲ್ಲ ರೀತಿಯ ಯುದ್ಧ ಕೌಶಲ್ಯಗಳ ವಿದ್ಯೆ ಹೊಂದಿದ್ದ ತನ್ನ ಷಡ್ಯಂತರದಿಂದ ಅರ್ಜುನ ಮತ್ತು ಕೃಷ್ಣನನ್ನು ದಾರಿ ತಪ್ಪಿಸಲು ತನ್ನ ಸೈನ್ಯವನ್ನೇ ದ್ವಾರಕದ ಕಡೆ ಕಳಿಸುತ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಕೌರವರು ಪಾಂಡವರ ಸೈನ್ಯವನ್ನು ಸದೆಬಡಿಯಲು ಚಕ್ರವ್ಯೂಹವನ್ನೇ ರಚಿಸುತ್ತಾರೆ ಸಾವನ್ನೇ ಎದುರಿಸೋ ವೀರರಂತೆ ಎದೆಯಲ್ಲಿ ಹುಗಿಯೆದ್ದ ಭಯವನ್ನು ಬಗೆದು ಆರಂಭಿಗಳ ಎದೆಯಲ್ಲಿ ಭಯ ಹುಟ್ಟಿಸಿ ಗಾಂಧೀವದಾರಿ ಅರ್ಜುನನ ಪುತ್ರ ಅಭಿಮನ್ಯು ಬಂದ ಶಕ್ತಿಶಾಲಿಯಾದ ಅಭಿಮನ್ಯು ತನ್ನ ಸಾವನ್ನು ತಾನೇ ಕಳಿಸಿಕೊಂಡಂತಾಯಿತು